ಎಲ್ರಿಗೂ ನಮಸ್ಕಾರ. ಒಂದು ಎರಡು ಮೂರು ಫೇಸ್ಬುಕ್ ಲೈವಲ್ಲಿ ನಿಮ್ಮ ಹತ್ರ ಮಾತಾಡಿದ್ವಿ, ಈಗ ಒಂದು ಫೇಸ್ಬುಕ್ನ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದನ್ನು ಇದೊಂದು ಬಹಳ ಬೆಂಗಳೂರಲ್ಲಿ ತುಂಬ ಕಾಡ್ತಿರುವಂಥ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಅಂತ ಅಂದ್ಕೊಂಡಿದ್ದೀವಿ. ಏನಂದರೆ ಟ್ರಾಫಿಕ್ ಪ್ರಾಬ್ಲಮ್ ನಿಮಗೆಲ್ಲ ಗೊತ್ತು, ತುಂಬ ಎಷ್ಟು ಮೆಟ್ರೋ ಬಂದರೂ ಕೂಡ ಇನ್ನೂ ಟ್ರಾಫಿಕ್ ಪ್ರಾಬ್ಲಮ್ಗಳು, ರೋಡ್ಗಳು ಚಿಕ್ಕದು, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅದೆಲ್ಲ ನೀವು ಅನುಭವಿಸಿದ್ರೆ ಎಸ್ಪೆಷಲಿ ಪೀಕ್ ಅವರ್ಸಲ್ಲಿ. ಅದಕ್ಕೊಂದು ಬ್ಯೂಟಿಫುಲ್ ಒಂದು ಐಡಿಯಾ ಇದನ್ನು ಆಲ್ರೆಡಿ ಇದನ್ನು ಅನಂತ್ ಕೃಷ್ಣ ಅವರು ಇದನ್ನು ತಂದು ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇದ್ರ ಬಗ್ಗೆ ತುಂಬ ಜನದ ಡಿಸ್ಕಸ್ ಮಾಡಿದೆ. ಆವಾಗ ಪ್ರಕಾಶ್ ಬೆಳವಡೆ ನಿಮ್ಗೆ ಗೊತ್ತಿದೆ ಆರ್ಟಿಸ್ಟ್ ಅವರು, ಅವ್ರಿಗೂ ಇದನ್ನು ತೋರಿಸಿದಾಗ ಅವರು ಹೇಳಿದ್ರು, ಸರ್ ಮೆಟ್ರೋ ಬರೋಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ಪ್ರಪೋಸಲ್ ಎಲ್ಲ ಕೊಟ್ಟಿದ್ವಿ, ಏನೋ ಕಾರಣಾಂತರಗಳು ಇದು ಆಗಲಿಲ್ಲ ಅಂತ. ಅದನ್ನು ಕೇಳಿ ನೋಡಿ, ನಿಜವಾಗ್ಲೂ ಇದು ತುಂಬ ಒಳ್ಳೆ ಏನೋ ಒಂದು ಸೊಲ್ಯೂಷನ್ ಆಗ್ಬೋದು ನಮ್ಮ ಟ್ರಾಫಿಕ್ ಪ್ರಾಬ್ಲಮ್ಗೆ ಬೆಂಗಳೂರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅನಂತ ಕೃಷ್ಣ ಅವರೇ, ಅದೇನು ಮೇಯ್ನಾಗಿ ಯಾವ ಥರ ರೈಲ್ವೆ ಟ್ರ್ಯಾಕು, ಯಾವ ಥರ ಕನೆಕ್ಟಿವಿಟಿ ಸ್ವಲ್ಪ ಹೇಳಿ. ಖಂಡಿತ, ಬೆಂಗಳೂರು ಸುತ್ತಮುತ್ತಲು ಒಂದೇ ಬ್ರಾಡ್ಗೇಜ್ ಇರುವಂಥದ್ದು ರೈಲ್ವೆ ಟ್ರ್ಯಾಕ್ಗಳು ತುಂಬ ಇದೆ. ಅದರಲ್ಲಿ ಕೆಲವು ರೈಲ್ವೆ ಟ್ರ್ಯಾಕ್ಗಳು ತುಂಬ ಸ್ಪೇರ್ಲಿ ಯೂಸ್ಡ್, ಅಂದರೆ ತುಂಬ ಕಮ್ಮಿ ಟ್ರೈನ್ಗಳು ಓಡಾಡೋದು. ನಮಗೆ ಆ್ಯಕ್ಚುಲಾಗಿ ಇವಾಗ ಆಗ್ತಿರೋ ಟ್ರಾಫಿಕ್ ಜಾಮ್ ಅಂದರೆ ಯಾವ ಟ್ರೈನ್ ಅಂದರೆ ಇಲ್ಲಿಂದ ಚೆನ್ನೈಗೆ ಹೋಗೋದು? ಅಲ್ಲ, ಚೆನ್ನೈದಲ್ಲ, ಬೆಂಗಳೂರಿಂದ ಸೇಲಂಗೆ ಹೋಗೋ ಟ್ರೈನ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರ್ಯಾಕ್ ನಾವು ಸರಿಯಾಗಿ ಉಪಯೋಗಿಸ್ಕೊಂಬಿಟ್ರೆ ಬೆಂಗಳೂರಲ್ಲಿ ಆಗ್ತಿರೋ ಇವಾಗ ಟ್ರಾಫಿಕ್ ಜಾಮ್ ಹೊಸೂರು ರೋಡಲ್ಲಿರ್ಬೋದು, ಇಲ್ಲ ಕೃಷ್ಣರಾಜಪುರಮಲ್ಲಿರ್ಬೋದು, ಅದು ಆಲ್ಮೋಸ್ಟ್ ಈ ITBT ಇಂಡಸ್ಟ್ರೀಸ್ ಎಲ್ಲೆಲ್ಲಿದೆ ಎಲ್ಲದ್ರದ್ದು, ಪ್ಲಸ್ ಬೊಮ್ಮನಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇವಿಷ್ಟಕ್ಕೂ ಹೆಲ್ಪ್ ಆಗ್ಬಿಡುತ್ತೆ ಹೊಸೂರು ರೋಡ್. ಸೊ ಅದು ಹೇಗೆ ಅಂದರೆ, ಬೆಂಗಳೂರಿಂದ ಸೇಲಂಗೆ ಹೋಗೋದು ಒಂದು ಟ್ರ್ಯಾಕ್ ಇದೆ, ಇದು ಬೆಂಗಳೂರು ಕಡೆಯಿಂದ ಬರ್ತಿರೋದು, ಇದು ಈ ಕಡೆಯಿಂದ ಸೇಲಂಗೆ ಹೋಗುತ್ತೆ. ಫಸ್ಟು ನಾನು ಏನು ಯೋಚನೆ ಮಾಡಿದ್ದು ಅಂದರೆ, ಅದು ಈ ನಾಗವಾರ ಲೇಕ್ ಪಕ್ಕದಲ್ಲೇ ಪಾಸ್ ಆಗೋದು ಟ್ರ್ಯಾಕ್. ಸೊ ಇಲ್ಲಿ ಇಲ್ಲಿ ಇದು ನಾಗವಾರ ಲೇಕ್ ಇದೆ ಇಲ್ಲಿ, ಇದು ನಮ್ಮ ಔಟರ್ ರಿಂಗ್ ರೋಡ್ ರೈಲ್ವೆ ಟ್ರ್ಯಾಕ್, ಇದು ಔಟರ್ ರಿಂಗ್ ರೋಡು, ಇದು ರೈಲ್ವೆ ಟ್ರ್ಯಾಕ್. ಈ ರೈಲ್ವೆ ಟ್ರ್ಯಾಕಲ್ಲಿ ನಾವು ಒಂದು ಬೆಂಗಳೂರಿಂದ ಈ ಬೊಮ್ಮಸಂದ್ರವರೆಗೂ ಒಂದು ಟ್ರೈನ್ ರನ್ ಮಾಡೋಕ್ಕೆ ಶುರು ಮಾಡಿದ್ರೆ ಮೇ ಬಿ ಎವ್ರಿ ಒನ್ ಅವರ್ ಟು ಅವರ್ಸ್ ಅಥವಾ ಬೇಸ್ಡ್ ಆನ್ ಆ ಟ್ರ್ಯಾಕಲ್ಲಿ ಈಗ ಒಂದು ಎರಡು ಟ್ರೈನ್ ಓಡಾಡ್ತಾ, ಈಗ ತುಂಬಾ ಕಮ್ಮಿ, ಒಂದು ಎರಡು ಓಡಾಡುತ್ತೆ ಬೆಳಗ್ಗೆ. ಅಂದ್ರೆ ಆ ಟ್ರೈನ್ ಅಲ್ಲಿ ಎಕ್ಸ್ಟ್ರಾ ಟ್ರೈನ್ ಲೋಕಲ್ ಬೆಂಗಳೂರಿಗೋಸ್ಕರ ಯೂಸ್ ಮಾಡ್ತಾರೆ, ಲೋಕಲ್ ಟ್ರೈನ್ ಪ್ಲಾನ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಬೆಂಗಳೂರಿಂದ ಬೇರೆ ಬೇರೆ ಜಾಗಗಳಿಂದ ಅಲ್ಲಿಗೆ ಟ್ರೈನ್ ಹಾಕ್ಬೋದು. ಎಕ್ಸಾಂಪಲ್ ಈ ಯಲಹಂಕಿಂದ ಬೊಮ್ಮಸಂದ್ರ, ನೆಲಮಂಗಲದಿಂದ ಬೊಮ್ಮಸಂದ್ರ, ಕೆಂಗೇರಿಯಿಂದ ಬೊಮ್ಮಸಂದ್ರ, ಆಮೇಲೆ ನಮ್ಮ ಬೆಂಗಳೂರು ಸೆಂಟ್ರಲ್ ಸ್ಟೇಷನ್ ಅದೆಲ್ಲ ಇಂಟರ್ ಕನೆಕ್ಟೆಡ್ ಆಲ್ರೆಡಿ, ನಾವು ಎಕ್ಸ್ಟ್ರಾ ಏನು ಮಾಡಲೇಬೇಕಾಗಿಲ್ಲ. ಏನಂದ್ರೆ ಆ ಟ್ರ್ಯಾಕ್ ರೈಲ್ವೆ ಲೋಡ್ ನೋಡಿಕೊಂಡು ಆ ಟೈಮಿಂಗ್ ಕರೆಕ್ಟ್ ಆಗಿ ಮಾಡ್ಕೋಬೇಕು ಅಷ್ಟೇ, ಅಷ್ಟೇ. ಅದು ನಮ್ಮ ರೈಲ್ವೆ ಅವರಿಗೆ ಗೊತ್ತದು ಹೇಗೆ ಮಾಡೋದು ಅಂತ. ಸೊ ಇದೊಂದು ಐಡಿಯಾ ಅಷ್ಟೇ ಇದು. ಸೊ ಆ ಟ್ರ್ಯಾಕ್ ಹೇಗಾಗುತ್ತೆ ಅಂದ್ರೆ, ನಾವು ಬೆಂಗಳೂರು ಸೆಂಟ್ರಲ್ ಕಂಟೋನ್ಮೆಂಟ್ ದಾಟ್ತಿದಾಗೇನೆ ಅದು ಒಂದೇ ಟ್ರ್ಯಾಕ್. ಅದು ಏನಾಗುತ್ತೆ, ಮಾನ್ಯತಾ ಟೆಕ್ ಪಾರ್ಕ್ ಫಸ್ಟ್ ನಿಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬರುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ ಅಂದ್ರೆ ಈ ನಾಗವಾರ ಲೇಕ್ ಇದೆ ಇಲ್ಲಿ, ಇಲ್ಲೇ ಈ ಲೇಕ್ ಹತ್ರನೇ ಒಂದು ಆ ರೈಲ್ವೆ ಟ್ರ್ಯಾಕ್ ಬರುತ್ತೆ ಇಲ್ಲಿ. ಇಲ್ಲಿ ಒಂದು ಇಲ್ಲಿ ಎಲ್ಲಾದ್ರೂ ಒಂದು ಸೂಕ್ತವಾದ ಒಂದು ಜಾಗದಲ್ಲಿ ಒಂದು ಸ್ಟೇಷನ್ ಮಾಡಿ ಅಲ್ಲಿ ಅನುಕೂಲ ಮಾಡಿಕೊಟ್ರೆ, ಮಾನ್ಯತಾ ಟೆಕ್ ಪಾರ್ಕ್ ಇರೋದು ಇಲ್ಲಿ. ಓಕೆ, ಈ ಮಾನ್ಯತಾ ಟೆಕ್ ಪಾರ್ಕ್ ಶುರು ಆಗೋದು ಇಲ್ಲಿಂದ, ಎಂಡ್ ಆಗೋದು ಇಲ್ಲಿಗೆ. ಸೊ ಇಲ್ಲಿ ಈ ಸ್ಟೇಷನ್ ಇಲ್ಲೇನಾದ್ರು ಮಾಡಿದ್ರೆ ಇಲ್ಲಿಂದ ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ಗೆ ವಾಕಬಲ್ ಡಿಸ್ಟೆನ್ಸ್ 1 ಕಿಲೋಮೀಟರ್ ಅಷ್ಟೇ, ಒಂದೇ 1 ಕಿಲೋಮೀಟರ್. ಸೊ ಒಂದು ವಾಕ್ವೇ ತರ ಏನಾದ್ರು ಮಾಡಿಬಿಟ್ರೆ, ಮಾನ್ಯತಾ ಟೆಕ್ ಪಾರ್ಕ್ ಕೆಲಸ ಮಾಡ್ತಿರೋರು ಅವ್ರು ಬೆಂಗಳೂರಲ್ಲಿ ಯಾವುದೇ ಮೂಲೆಯಿಂದ ಬಂದ್ರು, ಒಂದೋ ಮೆಜೆಸ್ಟಿಕ್ ಆಸ್ ಎ ಇಂಟರ್ಸೆಕ್ಷನ್ ಅಥವಾ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಂದಾನೆ ಟ್ರೈನ್ಗಳು, ಬೇಕಾದಷ್ಟು ಟ್ರೈನ್ಗಳು, ಮೈಸೂರು ರೋಡ್ ಕಡೆಯಿಂದ ಬರೋರು ಕೆಂಗೇರಿಯಿಂದ ಬರ್ಬೋದು, ನಾರ್ತ್ ಕಡೆಯಿಂದ ಬರೋರು ತುಮಕೂರು ರೋಡು ಅಥವಾ ಯಲಹಂಕ ಕಡೆಯಿಂದ ಬರ್ಬೋದು, ಯಾರೇ ಬಂದ್ರು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ 1 ಕಿಲೋಮೀಟರಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಅವರು ಆಫೀಸ್ ಕೆಲ್ಸಕ್ಕೆ ಹೊರಟೋಗ್ಬೋದು. ವಾಪಸ್ ಹೋಗ್ಬೇಕಾದ್ರೂ ಜಸ್ಟ್ 1 ಕಿಲೋಮೀಟರ್ ವಾಕ್ ಮಾಡಿದ್ರೆ ಸ್ಟೇಷನ್ ಸಿಗುತ್ತೆ. ಸೊ ಇದು ಇನ್ನೊಂದು ಏನಪ್ಪ ಅಂದರೆ, ಇದು ಸ್ಪೀಡ್, ಈ ಟ್ರಾಫಿಕ್ ಎಲ್ಲ ನೋಡಿಕೊಂಡು ಹೋಗೋದು 2 ಅವರ್ಸ್ ಆಗುತ್ತೆ ಇವತ್ತು ಎಲ್ಲಿಂದ ಹೊರಟು. ಈ ಟ್ರೈನಲ್ಲಿ ಬಂದರೆ ಮ್ಯಾಕ್ಸಿಮಮ್ 1/2 ಅವರ್ ಆಗ್ಬೋದು ಅಷ್ಟೇ. ಸೊ 1 to 1.5 hours ಸೇವಿಂಗ್ಸ್ ಪರ್ ಪರ್ಸನ್ ಈಸ್ ಸೋ ಮೆನಿ ಮ್ಯಾನ್ ಅವರ್ಸ್ ಸೇವಿಂಗ್ಸ್. ಸೊ ಇದ್ ನೆಕ್ಸ್ಟ್ ಹೇಗೆ ಅಂದ್ರೆ, ಇದ್ರ ನೆಕ್ಸ್ಟ್ ಅದೇ ರೈಲ್ವೆ ಟ್ರ್ಯಾಕ್, ಇದೇ ಅದೇ ರೈಲ್ವೆ ಟ್ರ್ಯಾಕ್ ಇನ್ ಸ್ವಲ್ಪ ಮುಂದೆ ಬಂದಿದೆ ಅಷ್ಟೇ. ಇದು ಇನ್ ಸ್ವಲ್ಪ ಮುಂದೆ ಬಂದಾಗ ಇದು ಇದು ಔಟರ್ ರಿಂಗ್ ರೋಡ್, ಇದು ಇದು ದೊಡ್ಡ ಕನ್ನಳ್ಳಿ, ಇದು ದೊಡ್ಡ ನೆಕ್ಕುಂದಿ, ಸಾರಿ ದೊಡ್ಡ ನೆಕ್ಕುಂದಿ, ದೊಡ್ಡ ನೆಕ್ಕುಂದಿ ಹತ್ರ ಈ ಬಾಗ್ಮನೆ ಟೆಕ್ ಪಾರ್ಕ್ ಇದೆ. ಬಾಗ್ಮನೆ ಟೆಕ್ ಪಾರ್ಕಲ್ಲೂ ಒಂದು
ಸಾವಿರಾರು ಜನ ಕೆಲಸ ಮಾಡ್ತಾರೆ. ಸೊ ಅದೇ ಥರನೇ ಇಲ್ಲಿ ಇಲ್ಲೊಂದು ದೊಡ್ಡ ನೆಕ್ಕೊಂದು ಕೆರೆ ಇದೆ, ಆ ಕೆರೆ ಹತ್ರ ಯಾವುದಾದ್ರೂ ಒಂದು ಒಳ್ಳೆ ಜಾಗ ನೋಡಿಕೊಂಡು ಇಲ್ಲೊಂದು ಸ್ಟೇಷನ್ ಮಾಡಿದ್ರೆ ಇಲ್ಲೂ ಸೇಮ್ ವಾಕ್ವೇ, ಒಂದು ವಾಕ್ವೇ ಮೇ ಬಿ ಅಂಡರ್ ಗ್ರೌಂಡ್ ಅಥವಾ ಮೇಲೆ ಒಂದು ಕಿಲೋಮೀಟರ್ ಗಿಂತ ಕಮ್ಮಿ ಇದು. ಅಲ್ಲಿಂದ ನಡ್ಕೊಂಡ್ಬಿಡ್ಬೋದು, ತಿರ್ಗಿ ಅದೇ ಟ್ರೈನ್ ಸಿಗತ್ತೆ, ಟ್ರೈನ್ ಹತ್ಕೊಂಡು ಓಡಾಡಬಹುದು. ಇನ್ನು ಮುಂದೆ ಹೋದ್ರೆ ಇನ್ಚೂರ್ ಮುಂದೆ ಅಂದ್ರೆ ಇದು ಇದು ಹೈವೇನ ಹೇಳಿದ್ದು ರಿಂಗ್ ರೋಡ್, ರಿಂಗ್ ರೋಡ್ ಇಂದ ಒಂದ್ ಸ್ವಲ್ಪ ಮುಂದೆಯಿಂದ ಐ ಟಿ ಪಿ ಎಲ್ ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ಐ ಟಿ ಪಿ ಎಲ್ಗೆ ಇವಾಗ ಆಗಲೇ ಅಲ್ಲ ಪೂರ್ತಿ ಡೆವಲಪ್ ಆಗಿರೋದ್ರಿಂದ ನಾನು ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಐ ಟಿ ಪಿ ಎಲ್ಗೆ ನಮ್ಮ ಮೆಟ್ರೋ ಅಂಡರ್ಗ್ರೌಂಡ್ ಮಾಡಿದಾರಲ್ಲ ನ್ಯಾಷನಲ್ ಕಾಲೇಜಿಂದ ಕೆಳಗಡೆ ಮಾರ್ಕೆಟಿಂದ ಹೋಗಿ ಮಾರಿ ಮಲೇಶ್ವರದಲ್ಲಿ ಈಚೆ ಬರುತ್ತೆ, ಅದೇ ಥರ ಅಂಡರ್ಗ್ರೌಂಡ್ ಮಾಡಿಬಿಟ್ರೆ ಐ ಟಿ ಪಿ ಎಲ್ಗೆ ಈ ಮಾರತಹಳ್ಳಿ ರಿಂಗ್ ರೋಡಿಂದ ಐ ಟಿ ಪಿ ಬಿವರೆಗೂ ಮಧ್ಯದಲ್ಲಿ ಯಾವ್ಯಾವ ಕಂಪನಿಗಳಿದೆ ಎಲ್ಲರಿಗೂ ಅನುಕೂಲ ಆಗೋ ಥರ ಒಂದು ರೂಟ್ ಸಿಕ್ಬಿಡುತ್ತೆ. ಇದು ಮಾಡೋಕ್ಕೂ ಏನು ತುಂಬ ಕಷ್ಟನೂ ಏನಾಗಲ್ಲ, ಯಾಕೆಂದರೆ ಟೆಕ್ನಾಲಜಿ ಇದೆ ಎಲ್ಲ ಇರೋದ್ರಿಂದ ಮಾಡೋಕ್ಕೆ ಕಷ್ಟ ಏನಾಗಲ್ಲ. ಸೊ ಇದು ಮಾಡಿದ್ರಂತೂ ತುಂಬ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ. ಓಕೆ, ಆಮೇಲೆ ಇದ್ರ ನೆಕ್ಸ್ಟ್ ಅದೇ ನಾವು ಒಂದೇ ಟ್ರ್ಯಾಕ್ನೇ ಮಾತಾಡ್ತಾ ಇರೋದು. ಸೊ ಅದೇ ಟ್ರ್ಯಾಕಲ್ಲಿ ಒಂದು ಇನ್ನೊಂದು 4 ಕಿಲೋಮೀಟರ್ ಮುಂದೆ ಬಂದರೆ ಇಲ್ಲಿ ಆಗಲೇ ಒಂದು ಬೆಳ್ಳಂದೂರು ಅಂತ ಒಂದು ಸ್ಟೇಷನ್ ಇದೆ, ಆಗಲೇ ರೈಲ್ವೆ ಸ್ಟೇಷನ್ ಇದೆ, ಇನ್ನೇನು ಮಾಡಲೇಬೇಕಾಗಿಲ್ಲ. ನೀವು ಒಂದು ಟ್ರೈನ್ ಓಡಿಸಿದ್ರೆ ಆ ಟ್ರೈನು ಅಲ್ಲಿ ನಿಂತ್ಕೊಳ್ಳೋದು, ಆ ಟ್ರೈನಿಗೆ ಬೇಕಾಗಿರೋ ಸಿಗ್ನಲ್ಲು ಅದು ಇದು ಎಲ್ಲ ಫೆಸಿಲಿಟಿನೂ ಇದೆ. ಆ ಬೆಳ್ಳಂದೂರು ಸ್ಟೇಷನ್ನಿಂದ ಈ ಮಾರತಹಳ್ಳಿ ರಿಂಗ್ ರೋಡಲ್ಲಿರೋ ಈಕೋ ಸ್ಪೇಸು, ಈಕೋ ವರ್ಲ್ಡು, ಸಿಸ್ಕೋ ಕಂಪನಿ ಇರ್ಬೋದು, ಇಂಟೆಲ್ ಇರ್ಬೋದು, ಆಮೇಲೆ ಜೆ ಪಿ ಮಾರ್ಗನ್ ಚೇಸ್, ಎಲ್ಲ ಸಿಕ್ಕಾಪಟ್ಟೆ ಕಂಪನಿಗಳಿದೆ ಅಲ್ಲೂ ಲಕ್ಷಾಂತರ ಜನಕ್ಕೆ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ಆ ಸ್ಟೇಷನ್ನಿಂದ ರಿಂಗ್ ರೋಡ್ಗೆ ಇಟ್ ಈಸ್ ಜಸ್ಟ್ 1/2 ಕಿಲೋಮೀಟರ್ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಇಲ್ಲಿನವರೆಲ್ಲ ಹೋಗ್ಬೋದು ಎಲ್ಲರೂ ಔಟರ್ ರಿಂಗ್ ರೋಡ್ ಅಲ್ಲೇ ಇರೋದು ಇಷ್ಟು ಕಂಪ್ನಿ ಎಲ್ಲ. ನೀವು ಕೆಂಗೇರಿ ಇಲ್ಲಿರೋರು ಕೂಡ ಇಲ್ಲಿಗೆ ಅದೇ ಟ್ರೈನ್ ತಗೊಂಡು ಹೋಗ್ಬೋದು. ಸೊ ಏನಾಗುತ್ತೆ ಇದು ಈಗ ಇದು ಯೂಸೇ ಆಗ್ತಾ ಇಲ್ಲ, ಯೂಸ್ ಆಗ್ತಾನೆ ಇಲ್ಲ. ಇದು ಇವಾಗ ಟ್ರೈನ್ ಟ್ರ್ಯಾಕ್ ಟ್ರೈನ್ ಓಡ್ತಾ ಇದೆ, ಅದು ಯಾವುದು ನಮ್ಗೆ ಉಪಯೋಗ ಆಗ್ತಲ್ಲ. ಅದು ಹೊಸೂರು ಸೇಲಮು ಕೊಯಮತ್ತೂರು ಅಲ್ಲಿಂದ ಬರೋ ಟ್ರೈನ್ಗಳು ಮಾತ್ರ ಡಿಸ್ಟರ್ಬ್ ಆಗಲ್ಲ ಆಗಲ್ಲ. ಯಾಕೆಂದ್ರೆ ನಾವು ರೈಲ್ವೆ ಟೈಮ್ ಟೇಬಲ್ ಅನ್ಸಲ್ಲಿ ನೋಡಿದೆ, ನಾನು ರೈಲ್ವೆ ಟೈಮ್ ಟೇಬಲ್ ನೋಡಿದಾಗ ನಮ್ಗೆ ಯಾವ್ದು ಪೀಕ್ ಅವರ್ ಟ್ರೈನ್ಗಳು ಓಡಬೇಕೋ ಆ ಟ್ರೈನಲ್ಲಿ ಈ ಟ್ರ್ಯಾಕ್ ಖಾಲಿ ಇದೆ. ಸೊ ಆ ಖಾಲಿ ಇರೋ ಟೈಮಲ್ಲಿ ನಾವು ಈ ಟ್ರ್ಯಾಕ್ನ ಉಪಯೋಗಿಸ್ಕೋತಾನೆ ಇಲ್ಲ. ಅದ್ರ ಬದಲು ಎಷ್ಟೊಂದು ಗ್ಯಾಲನ್ನು ಎಷ್ಟೊಂದು ಮಿಲಿಯನ್ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಸುಟ್ಕೊಂಡು ವಾತಾವರಣನೂ ಕಲುಷಿತ ಮಾಡಿಕೊಂಡು ಟ್ರಾಫಿಕ್ ಜಾಮ್ಗಳು ಮಾಡಿಕೊಂಡು ಇಡೀ ಪ್ರಪಂಚದಲ್ಲಿ ಕೆಟ್ಟ ಹೆಸರು ತೊಗೊಂಡು ಏನೇನೋ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇದು ಈ ಥರದ್ದು ಒಂದು ಸಣ್ಣ ಪುಟ್ಟದ್ದು ಒಂದಿಷ್ಟು ಮಾಡಿಬಿಟ್ರೆ ಬೆಂಗಳೂರು ರೋಡ್ ಟ್ರಾಫಿಕ್ ತುಂಬ ಈಸಿ ಆಗುತ್ತೆ. ಇಲ್ಲ ಇಲ್ಲ ಇದು ಇನ್ನು ತುಂಬ ಮುಂದೆ ಇದೆ ನೋಡಿ. ಇದು ನಾವು ಇದುವರೆಗೂ ಮಾತಾಡ್ತಿರೋದು ಬರೀ ನೀವು ಹೇಳಿದ್ದು ಇದೇ ಬರುತ್ತಲ್ಲ ಸರ್ ನಿಮ್ಮ ಇದಕ್ಕೆ ರಾಮನಗರ ಎಲ್ಲ ಕಡೆಗಳು ಬರುತ್ತೆ ಸರ್. ಮೈಸೂರು ರೋಡ್ ಟ್ರೈನ್ ಅದೇ ಇನ್ನೊಂದು ಟ್ರ್ಯಾಕ್ ಅಲ್ಲ ಇನ್ನೊಂದು ಟ್ರ್ಯಾಕೇ ಮಾಡ್ಬೋದು. ಅದು ಅಡಿಷನಲ್ ಕಾಸ್ಟ್ ನಾನು ಹೇಳ್ತಿರೋದು ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡ್ರೆ ಬೇಕಾದಷ್ಟು ಅಚೀವ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಇನ್ವೆಸ್ಟ್ ಮಾಡಿದ್ರಂತೂ ಬೆಂಗಳೂರು ತರ ಸಿಟಿ ಇನ್ಯಾವುದೂ ಇರಲ್ಲ, ಅಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ಟ್ರಾನ್ಸ್ಪೋರ್ಟೇಷನ್. ಇದ್ರ ನೆಕ್ಸ್ಟ್ ಅದೇ ಟ್ರ್ಯಾಕೇ ಇಲ್ಲಿದೆ ನೋಡಿ, ಇದೇ ಟ್ರ್ಯಾಕು ಇನ್ನು ಮುಂದೆ ಹೋದ್ರೆ ಹೀಗೆ ನೆಕ್ಸ್ಟ್ ಸರ್ಜಾಪುರ ರೋಡ್ ಸಿಗುತ್ತೆ. ಇದು ಸರ್ಜಾಪುರ ರೋಡು ರೈಲ್ವೆ ಟ್ರ್ಯಾಕು ಜಂಕ್ಷನ್ನು, ಇಲ್ಲೂ ಅಷ್ಟೇ ಒಂದು ಕಾರ್ಮೆಲ್ ರಾಮ್ ರೈಲ್ವೆ ಸ್ಟೇಷನ್ ಅಂತ ಒಂದು ಸ್ಟೇಷನ್ ಇದೆ. ಇಲ್ಲಿ ರೈಲ್ವೆ ರೈಲ್ ನಿಲ್ಲಕ್ಕೆ ಹೊರಡಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಇದೆ. ಈ ಕಾರ್ಮೆಲ್ ರಾಮ್ ಸ್ಟೇಷನ್ನಿಂದ ಈ ಏರಿಯಾ ಈ ಕಡೆ ಏರಿಯಾದಲ್ಲಿ ವಿಪ್ರೋ ಸಿಸ್ಕೋ ಆಫೀಸ್ಗಳಿದೆ, ಈ ಕಡೆ ತುಂಬ ಡೆವಲಪ್ ಆಗ್ತಾ ಇದೆ. ಇವಾಗ ನೀವು ಈ ಕಡೆ ಹೋದ್ರೆ ಇದೇ ಈ ಟ್ರ್ಯಾಕ್ ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಈ ಕಡೆ ಹೋದ್ರೆ ಅದೇ ಟ್ರ್ಯಾಕ್ ಅಲ್ಲೇ ಆ ಸೈಡ್ಗೆ ಇನ್ಫೋಸಿಸ್, ವಿಪ್ರೋ, ಇಂಟೆಲ್ಲು, ನೀವು ಯಾವ ಕಂಪನಿ ಹೆಸರು ಒರಾಕಲ್ ಯಾವ ಕಂಪನಿನಾದ್ರೂ ಹೇಳಿ ಎಲ್ಲ ಒಂದೊಂದು ಕ್ಯಾಂಪಸ್ ಬರ್ತಾ ಇದೆ ಸರ್ಜಾಪುರ ರೋಡಲ್ಲಿ. ಸೊ ಈ ಕಾರ್ಮೆಲ್ ರಾಮ್ ಸ್ಟೇಷನ್ ಉಪಯೋಗಿಸ್ಕೊಂಡ್ರೆ ಅಲ್ಲಿರೋ ಅಷ್ಟು ಜನಗಳಿಗೂ ಅನುಕೂಲ ಆಗುತ್ತೆ. ಎಲ್ಲ ಎಂಪ್ಲಾಯೀಸ್ ಇದೇ ರೋಡಲ್ಲಿ ಎಲ್ಲಿಂದ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಏನಂದ್ರೆ ಫ್ರೀಕ್ವೆನ್ಸಿ ಆಫ್ ಟ್ರೈನ್ಸು, ಕೆಪಾಸಿಟಿ ಆಫ್ ಟ್ರೈನ್ಸು ಇಲ್ಲ, ಅದೇ ಟ್ರ್ಯಾಕೇ ಮಾತಾಡ್ತಿದ್ದೀವಲ್ಲ ನಾವು. ಹಾಗಾಗಿ ಬೆಳಗ್ಗೆ ಒಂದು 3 ಟ್ರೈನ್ ಬೆಂಗಳೂರು ರೀಚ್ ಆಗೋದು ಅಂತ ಬಿಟ್ಬಿಟ್ರೆ ಆಮೇಲೆ ಯಾವ ಟ್ರೈನು ಓಡಾಡ್ತಲ್ಲ. ಅದರಲ್ಲಿ ಸಂಜೆ ಬೆಂಗಳೂರಿಂದ ಹೋಗೋದು ಒಂದು 2-3 ಟ್ರೈನ್ ಹೋಗುತ್ತೆ, 1 ಟ್ರೈನ್ ಏನೋ ವಾಪಸ್ ಬರುತ್ತೆ ಅಷ್ಟೇ. ಒಟ್ಟು ಒಂದು ದಿನಕ್ಕೆ 8 ಟ್ರೈನು ಬೆಳಗ್ಗೆ ಒಂದು 1 ಅವರಲ್ಲಿ ಸಂಜೆ ಒಂದು 1 ಅವರಲ್ಲಿ ಓಡಾಡ್ಬಿಡುತ್ತೆ. ಆಮೇಲೆ ಆ ಟ್ರ್ಯಾಕ್ ಪೂರ್ತಿ ವೇಸ್ಟು, ಖಾಲಿ ಬಿದ್ದಿರುತ್ತೆ.
ಸೊ ಅಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂದರೆ ನಮ್ಗೆ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಗಳು ಬಂದು ನಿಂತಿರುತ್ತೆ ರಾತ್ರಿ ರಾತ್ರಿಯಿಂದ ಹೊರಟ್ಬಿಟ್ಟು ಬೆಳಗ್ಗೆ ಬೆಂಗಳೂರು ರೀಚ್ ಆಗಿ ನಿಂತ್ಬಿಡುತ್ತೆ ಟ್ರೈನು, ತಿರ್ಗಾ ರಾತ್ರಿನೇ ಹೊರಡೋದು. ಅಷ್ಟೊತ್ತು ಆ ಟ್ರೈನ್ ನಿಲ್ಲಿಸೋದ್ರ ಬದಲು ಇಲ್ಲೆಲ್ಲ ಓಡಿಸ್ಬಿಟ್ರೆ ಕೋಚಸ್ಸು, ಇಂಜಿನ್ನು, ಟ್ರೈನು ಎಲ್ಲ ಉಪಯೋಗ ಆಗುತ್ತೆ, ಜನಗಳಿಗೂ ಉಪಯೋಗ ಆಗುತ್ತೆ. ಸೊ ಇದು ಬರೀ ಸರ್ಜಾಪುರ ರೋಡು, ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬಂದರೆ ಎಲೆಕ್ಟ್ರಾನಿಕ್ ಸಿಟಿ. ಎಲೆಕ್ಟ್ರಾನಿಕ್ ಸಿಟಿ ಇದು ಹೊಸೂರು ರೋಡಲ್ಲಿ. ಎಲೆಕ್ಟ್ರಾನಿಕ್ ಸಿಟಿ ಮೋರ್ ದ್ಯಾನ್ 2 lakhs, 2 lakhs ಜಾಸ್ತಿ ಜನ ಕೆಲಸ ಮಾಡ್ತಾರೆ ಅಲ್ಲಿ. ಸೊ ಎಲೆಕ್ಟ್ರಾನಿಕ್ ಸಿಟಿ ಎಂಪ್ಲಾಯಿ ಇದು ಕಂಪ್ನೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ ನಾನು ಈ ಇನ್ಫಾರ್ಮೇಶನ್ ತಗೊಂಡಿದ್ದೆ. ಅವ್ರಿಗೂ ಇದು ಗೊತ್ತು, ಅವ್ರಿಗೂ ಗೊತ್ತು, ಚೆನ್ನಾಗಿರುತ್ತೆ. ಅಸೋಸಿಯೇಷನ್ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಈ ತರ ಮಾಡಿ ಗೌರ್ಮೆಂಟ್ಗೆ. ಇಲ್ಲಿ ಹೀಲಲ್ಲಿಗೆ ಅಂತ ಒಂದು ಸ್ಟೇಷನ್ ಇದೆ, ಇಲ್ಲಿ ಈ ಸ್ಟೇಷನ್ ಇದೆ ಹೀಲಲ್ಲಿಗೆ ಅಂತ, ಈ ಸ್ಟೇಷನ್ ಅಪ್ಗ್ರೇಡ್ ಮಾಡಿಕೊಡಿ, ಅಲ್ಲಿ ಟ್ರೈನ್ ಹಾಕ್ಕೊಡಿ, ನಾವು ಲೋಕಲ್ ಆಗಿ ಬಸ್ಸುಗಳು ಓಡಿಸ್ಕೋತೀವಿ ಅಂತ ವಿಪ್ರೋ, ಇನ್ಫೋಸಿಸ್ ಎಲ್ಲರೂ ಒಂದು ಅಸೋಸಿಯೇಷನ್ ಮುಖಾಂತರ ಕೇಳಿದ್ದಾರೆ. ಬಟ್ ಯಾರು ಅದ್ರ ಕಡೆ ಏನು ಗಮನನೂ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಿಲ್ಕ್ ಬೋರ್ಡು, ಹೊಸೂರು ರೋಡು ಎಲ್ಲ ತುಂಬ ಗಬ್ಬೆದಾಗಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಈ ಹೊಸೂರು ರೋಡು ಈ ಹೀಲಲ್ಲಿಗೆ ಅಂತಿದೆಯಲ್ಲ, ಇಲ್ಲಿಂದ ಏನಾಗುತ್ತೆ, ನಾವು ಈ ಹೀಲಲ್ಲಿಗೆಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಒಂದು ಫೆಸಿಲಿಟಿ ಮಾಡಿದ್ರೆ, ಇಲ್ಲಿ ಬೊಮ್ಸಂದ್ರ ಏರಿಯಾ ಇದು, ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 1,000 ಜಾಸ್ತಿ ಇಂಡಸ್ಟ್ರೀಸ್ ಇದೆ. 1,000 ಜಾಸ್ತಿ, 2-3 lakh ಜನ ಎಂಪ್ಲಾಯೀಸ್ ಇದ್ದಾರೆ ಬೊಮ್ಸಂದ್ರ. ಎಲ್ಲರೂ ಯೂಸ್ ಮಾಡ್ಕೋಬಹುದು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 2-3 lakh ಜನ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 1.5 lakh ಜನ, ಒಟ್ಟು 1,000 to 5 lakh ಜನಕ್ಕೆ ಅನುಕೂಲ ಆಗುತ್ತೆ ಇದು ಒಂದೇ ಕಡೆ. ಅದ್ರ ಜೊತೆಗೆ ನೀವು ಸರ್ಜಾಪುರ ರೋಡು, ಮಾರತ್ಹಳ್ಳಿ, ITPL, ಮಾನ್ಯತಾ ಟೆಕ್ ಪಾರ್ಕು, ಬಾಗ್ಮನೆ ಟೆಕ್ ಪಾರ್ಕು ಇವಿಷ್ಟನ್ನು ಕನ್ಸಿಡರ್ ಮಾಡಿದ್ರೆ ಒಟ್ಟು 7-8 lakh ಜನ ಅನುಕೂಲ ಆಗುತ್ತೆ. ಇವತ್ತು ನಮಗೆ ಟ್ರಾಫಿಕ್ ಆಗ್ತಿರೋದೇ ಈ 7-8 lakh ಜನ ಬಸ್ಸು, ಬೈಕು, ಒಬ್ಬೊಬ್ಬರೇ ಕಾರಲ್ಲಿ ಹೋಗೋದು, ಇದರಿಂದನೇ ನಮ್ಗೆ ತೊಂದರೆ ಆಗಿರೋದು. ಆ್ಯಂಡ್ ಇವಾಗ ನೀವು ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಹತ್ತಿರೋದು ಈ ಭಾಗದಲ್ಲೇ, ಕೃಷ್ಣರಾಜಪುರಂ, ಹೆಬ್ಬಾಳ, ಸಿಲ್ಕ್ ಬೋರ್ಡು, ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿ, ಈ 4 ಕಡೆನೇ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು. ಅದು ಯಾಕೆ ಅಂದರೆ ಎಲ್ಲರೂ ಇದೇ ರೋಡ್ ಯೂಸ್ ಮಾಡಬೇಕು. ಅದರ ಬದಲು ಟ್ರೈನು, ಮಾಸ್ ಕಮ್ಯುನಿಕೇಷನ್, ಅದು ಒಂದು ಟ್ರೈನಲ್ಲಿ 1,000 to 1,500 ಜನ ಹೊರಟೋಗ್ತಾರೆ. ಸೊ ಬೆಳಗ್ಗೆ ಹೊತ್ತು 1 ಟ್ರೈನು, ಸಂಜೆ ಹೊತ್ತು 10 ಟ್ರೈನು, ಎವ್ರಿ 15-20 minutes ಟ್ರೈನ್ ಓಡಿಸಿದ್ರೆ ರೋಡ್ ಟ್ರಾಫಿಕ್ಕು ನನ್ನ ಅಂದಾಜು ಪ್ರಕಾರ 50% ಕಮ್ಮಿ ಆದ್ರೂ ಬೆಂಗಳೂರು ಒಂದು ಸ್ವರ್ಗ ಸ್ವರ್ಗ ಆಗುತ್ತೆ. ಆಮೇಲೆ ಇದು ಬಿಟ್ಟರೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತದು? ಇದು ಹಿಂಗೆ ಕಂಟಿನ್ಯೂ ಆದರೆ ಇಷ್ಟನ್ನು ಕವರ್ ಆಗಿ ಇಷ್ಟು ಕವರ್ ಮಾಡಿಬಿಟ್ರೆ ಬೆಂಗಳೂರಿಗೆ ಇರೋ ಪ್ರಾಬ್ಲಮ್ ಅರ್ಧಕ್ಕಿಂತ ಜಾಸ್ತಿ ಸಾಲ್ವ್ ಆಗುತ್ತೆ. ನೀವೊಂದು ಹೇಳಿದ ಯಾವ ಸರ್ ಅದು? ಸರ್ ಅದೇ ನಾನೇನು ಹೇಳಿದೆ, ಯಶವಂತಪುರ, ಆಮೇಲೆ ಇದು ಮಲ್ಲೇಶ್ವರಮ್ಮು, ಆಮೇಲೆ ಬಿಡದಿ, ಇದು ರಾಮನಗರ, ಇದಿಷ್ಟು ಈ ರೋಡಲ್ಲಿ ಯೂಸ್ ಮಾಡಿದ್ರೆ ಅಲ್ಲೂ ಸಾಕಷ್ಟು ಇಂಡಸ್ಟ್ರೀಸ್ ಇದೆ. ಅದನ್ನು ಮೆಜೆಸ್ಟಿಕ್ ಲಿಂಕ್ ಮಾಡಿಬಿಟ್ರೆ ಸೊ ಅಲ್ಲೂ ಕೂಡ ಈಸ್ ಔಟ್ ಆಗುತ್ತೆ. ಸರ್ ಇವಾಗ ಆ ರೂಟ್ಗಳೆಲ್ಲ ಆಗಲೇ ಇರೋವಂಥದ್ದು ಸರ್. ಏನು ಇವ್ರು ಮಾಡಬೇಕಾಗಿರೋದು ಅಂದರೆ ಇವಾಗ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಇವಾಗ ಒಂದು ಮೆಟ್ರೋ ಓಡ್ತಾ ಇದೆ, ಬಟ್ ಮೆಟ್ರೋದಲ್ಲಿ ಎಲ್ಲರೂ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು ಇಲ್ಲ. ಸೊ ಈ ಟ್ರೈನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಬಿಡದಿಯಿಂದ ಪೀಣ್ಯವರೆಗೂ, ನೆಲಮಂಗಲವರೆಗೂ ಒಂದು ಟ್ರೈನ್ ಓಡಿಸಿದ್ರೆ ಮೈಸೂರು ರೋಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋರು ಎಲ್ಲರಿಗೂ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ತುಮಕೂರು ರೋಡಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾವರೆಗೂ ಅನುಕೂಲ ಆಗುತ್ತೆ. ಈ ಎಂಪ್ಲಾಯೀಸ್ ಒಂದೇ ಆ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಎಂಪ್ಲಾಯೀಸ್ ಇರಲ್ವಲ್ಲ, ನನ್ನ ಮನೆ ಮೈಸೂರು ರೋಡಲ್ಲಿರ್ಬೋದು, ನಾನು ಪೀಣ್ಯಲ್ಲಿ ಕೆಲಸ ಮಾಡ್ತಿರ್ಬೋದು, ಹಾಗೆಯೇ ನಾನು ಕೆಲಸ ಮಾಡೋದು ಮೈಸೂರು ರೋಡ್ ಇರ್ಬೋದು, ನನ್ನ ಮನೆ ಪ್ರತಿಯೊಂದು ಇದೆ. ಸೊ ನನ್ನ ಇವಾಗ ಇದೊಂದು ರೂಟು ಇವೆರಡು ರೂಟನ್ನ ಫಸ್ಟು ಆನ್ ಟಾಪ್ ಪ್ರಯಾರಿಟಿ ತೊಗೊಂಡು ಆ ಕೆಪಾಸಿಟಿಗೆ ತಕ್ಕಾಗಿ ಟ್ರೈನ್ ಓಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ, 100,000 ಜನಕ್ಕೆ ಅನುಕೂಲ ಆಗುತ್ತೆ. ಇವ್ರು ಇವಾಗ ಏನೇ ಮೆಟ್ರೋ ಅಂತ ನೀವು ಹಾಕಿದ್ರು ಕೂಡ ಮೆಟ್ರೋಲ್ಲಿ ತುಂಬ ಲಿಮಿಟೇಷನ್ಸ್ ಇದೆ. 6 bogies ಜಾಸ್ತಿ ಹೋಗೋಕ್ಕಾಗಲ್ಲ ಮೆಟ್ರೋ, 40-50 kilometers ಸ್ಪೀಡ್ ಹೋಗೋಕ್ಕಾಗಲ್ಲ. ಜೊತೆಗೆ ಆ ಮೆಟ್ರೋ ಓಡಾಡೋದು ಆ ರೂಟ್ಗಳು ಎಲ್ಲ ಕಡೆಗೂ ಇರಲಿ. ಮೆಟ್ರೋ ಮೆಟ್ರೋ ಇಂದ ನಮ್ಗೆ ಅನುಕೂಲ ಆಗಿದೆ. ಏನಂದ್ರೆ ಇದು ಇನ್ನೊಂದು ಏನೋ ಒಂದು ಹೊಸ ಒಂದು ಅಡಿಷನ್ ಇದೆ, ಇದು ಆದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ತುಂಬಾ ಜನ ಡಿಸ್ಕಸ್ ಮಾಡಿರ್ಬೋದು. ಇನ್ನೊಂದೇ ಒಂದು ಪಾಯಿಂಟ್ ಯಾವ್ದು, ಇವಾಗ ಮೆಟ್ರೋ ಮಾಡಕ್ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಜಯನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ. ಇವಾಗ ಏನಾಗ್ತಾ ಇದೆ, ಜಯನಗರದಿಂದ ರಾಗಿಗುಡ್ಡ ರೋಡ್, ರಿಂಗ್ ರೋಡು,
ಹೊಸೂರು ರೋಡ್ವರೆಗೂ, ಹೊಸೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ತುಂಬ ಟ್ರಾಫಿಕ್ ಕೆಯೋಸ್ ಶುರು ಆಗುತ್ತೆ. ಈಗ ಈಗಾಗಲೇ ಶುರು ಆಗಿಬಿಟ್ಟಿದೆ. ಈ ಎಕ್ಸಿಸ್ಟಿಂಗ್ ಟ್ರೈನ್ ಇಟ್ಟು ಯೂಸ್ ಮಾಡಿಕೊಂಡು ಇನ್ನೊಂದು 4-5 ತಿಂಗಳಲ್ಲಿ ಆ ಟ್ರೈನ್ ಓಡಿಸೋಕೆ ಶುರು ಮಾಡಿಬಿಟ್ರೆ ಇವ್ರ ಮೆಟ್ರೋ ಕನ್ಸ್ಟ್ರಕ್ಷನ್ಗೆ ಈಸಿ ಆಗುತ್ತೆ. ಜನಗಳು ಮೆಟ್ರೋ ಕನ್ಸ್ಟ್ರಕ್ಷನ್ ಬೈಯಲ್ಲ, ಜನಗಳು ಆಲ್ಟರ್ನೇಟ್ ಯೂಸ್ ಮಾಡ್ಕೊತಾರೆ, ಮೆಟ್ರೋ ರೆಡಿ ಆಗುತ್ತೆ. ಅವಾಗ ಜನಗಳಿಗೆ ಎರಡು ಆಪ್ಷನ್ ಇರುತ್ತೆ, ಒಂದು ಮೆಟ್ರೋಲ್ ಬೇಕಾದ್ರೆ ಹೋಗಿ, ಇಲ್ಲ ಸಬರ್ಬನ್ ಟ್ರೈನಲ್ಲಿ ಹೋಗಿ. ಸಬರ್ಬನ್ ಟ್ರೈನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಅದು ರೈಲ್ವೆ ಡಿಪಾರ್ಟ್ಮೆಂಟ್ ರನ್ ಮಾಡೋದ್ರಿಂದ ಅದು ಪಬ್ಲಿಕ್ಗೆ ಅನುಕೂಲ ಆಗೋ ಥರ ಪ್ರೈಸಿಂಗ್ ಇರುತ್ತೆ. ಅಲ್ಲಿ ಎ ಸಿನೇ ಇರಲೇಬೇಕು ಅಂತಿಲ್ಲ, ಕೋಚ್ಗಳು ರೆಗ್ಯುಲರ್ ಕೋಚ್ ಇರುತ್ತೆ, ಸೊ ರೇಟ್ ಕಮ್ಮಿ ಇರುತ್ತೆ. ಈ ಬಂಪ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಬಂಪ್ಸ್ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವುದೋ ಒಂದು ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಯಾರೋ ಒಬ್ಬ ಫಿಟ್ಟರು, ಹೆಲ್ಪರು, ಟರ್ನರು ಆ ಥರದವರು ಇರ್ತಾರೆ. ಅವ್ರು ಮೆಟ್ರೋನಲ್ಲಿ ಪ್ರತಿದಿನ 150 ರೂಪಾಯಿ ಕೊಡು, 200 ರೂಪಾಯಿ ಕೊಟ್ಟು ಓಡಾಡು ಅಂದರೆ ಖಂಡಿತವಾಗ್ಲೂ ಓಡಾಡಲ್ಲ. ಈಗಾಗಲೇ ಇವಾಗ ಇರೋ ಮೆಟ್ರೋನಲ್ಲೂ ಯಾರು ಅಫೋರ್ಡಬಿಲಿಟಿ ಇದೆ ಅವ್ರು ಮಾತ್ರನೇ ಹೋಗ್ತಿರೋದು, ಮಿಕ್ಕವರೆಲ್ಲ ಮಾಮೂಲಿ BTS ಬಸ್ಸಲ್ಲೇ ಹೋಗ್ತಾ ಇದ್ದಾರೆ. ಸೊ ಇದಾದಾಗ ಏನಾಗುತ್ತೆ, ಜನಗಳಿಗೆ ಎರಡು ಆಪ್ಷನ್ ಇರುತ್ತೆ. ಸೊ ಹಂಗಾಗಿ ಇದು ಆಗ್ಬಿಟ್ರೆ ನಿಜವಾಗ್ಲೂ ಬೆಂಗಳೂರು ಸ್ವರ್ಗ ಸ್ವರ್ಗ ಕಡೆಗೆ ಏನಂದ್ರೆ ನೋಡಿ, ಇದು ಈಗ ಅನ್ಕೊಂಡಿರೋದು, ಇದ್ರ ಬಗ್ಗೆ ನೀವು ಯೋಚನೆ ಮಾಡೋದು, ನೀವು ಡಿಸ್ಕಸ್ ಮಾಡ್ಬೋದು. ನಿಮ್ಗೇನಾರ ಸಜೆಷನ್ ಇದ್ರೆ ನೀವು ನಮಗೆ ತಿಳಿಸ್ಬೋದು. ಇದು ಕರೆಕ್ಟ್ ಇದ್ರೆ ನೀವು ಇದನ್ನ ಸ್ಪ್ರೆಡ್ ಮಾಡ್ಬೋದು. ಇದು ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಹೋಗಲಿ, ಏನೋ ನಿಮ್ಗಳ ವಾಯಸ್ಸಿಂದ ಏನೋ ಇವ್ರು ಹೇಳ್ತಿರೋ ಪ್ರಕಾರ ನಮ್ಮ ಟ್ರಾಫಿಕ್ ಎಲ್ಲ ಕಡಿಮೆ ಆಗಿ ಒಂಚೂರು ಬೆಂಗಳೂರು ವಾತಾವರಣ ಇದಾದರೆ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳಿಕೊಂಡು, ಇನ್ಯಾವುದರ ವಿಷಯ ಇದ್ದರೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.